ಸರ್, ಪಕ್ಷದ ಚೌಕಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಪಕ್ಷದ ವರಿಷ್ಠರು ನಮ್ದು. ಯಾಕೆಂದ್ರೆ ನಾನು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಸಿಪಾಯಿ ಅಂತಕ್ಕಂಥದ್ದು ಹೇಳ್ತೇನೆ. ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಬಹುಶಃ ರಾಜ್ಯಾಧ್ಯಕ್ಷರು ಪಕ್ಷದ ವರಿಷ್ಠರು ಕುಮಾರಣ್ಣ ಅವರು, ರೇವಣ್ಣ ಸಾಹೇಬ್ ಅವ್ರು ನಾಲ್ಕು ಜನ ಬಹುಶಃ. ನನ್ನ ಅಭಿಪ್ರಾಯದಲ್ಲಿ ಹಾಸನ ತಾಲೂಕಿನ ಕಾರ್ಯಕರ್ತರನ್ನು ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ತಿಳ್ಕೊಂಡು ಪಕ್ಷ ತೀರ್ಮಾನ ತಗೊಳ್ತಾರೆ. ಸರ್, ಈಗಾಗಲೇ ಕುಮಾರಣ್ಣ ಅವರು ಹೇಳಿದ್ದಾರೆ, ನಾವೆಲ್ಲರೂ ಅಣ್ಣ ತಮ್ಮಂದ್ರು, ನಮ್ಮ ಮನೆ ಮಕ್ಕಳು, ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದ್ರ ಬಗ್ಗೆ ಏನು ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ ನನ್ನ ಅಭಿಪ್ರಾಯ. ಆ ಥರ ಏನಿಲ್ಲ, ಅವರು ಪ್ರಬುದ್ಧರಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಹಾಗಾಗಿ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವ್ರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಯಾರೋ ಶಕುನಿಗಳು ಹಿಂದೆ ನಿಂತು ಬಹುಶಃ ಕೆಲವೊಂದಷ್ಟು ಈ ವಿಚಾರಗಳಲ್ಲಿ ದಿಕ್ ತಪ್ಪಿಸಿರ್ಬೋದೇನೋ ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಸರ್. ಇದು ಕಾರ್ಯಕರ್ತರ ಪಕ್ಷ, ಅಲ್ಟಿಮೇಟ್ಲಿ ಕಾರ್ಯಕರ್ತರು ಏನ್ ತೀರ್ಮಾನ ತಗೊಳ್ಬೇಕು ಅಂತಾರೋ ನಮ್ಮ ಪಕ್ಷದ ವರಿಷ್ಠರು ರಾಜ್ಯಾಧ್ಯಕ್ಷರು ಕೂಡ ತೀರ್ಮಾನ ತಗೊಳ್ತಾರೆ. ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಸರ್, ಗೊತ್ತಿಲ್ಲ ಸರ್. ಇಲ್ಲ, ನನಗೇನು ಗೊತ್ತಿಲ್ಲ ಸರ್, ನನಗೇನು ಗೊತ್ತು. ನನ್ಗೆ ಕೇಳಿದ್ರೆ ನಾನೇನು ಹೇಳಿ, ನಾನೇನು ರಾಜ್ಯಾಧ್ಯಕ್ಷನಾ? ನನಗೆ ನೋಡಿ, ಯುವ ಘಟಕಕ್ಕೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ, ಯುವಕರು ಸಂಘಟನೆ ಮಾಡುವಂತ ಪಕ್ಷ ಜವಾಬ್ದಾರಿ ಕೊಟ್ಟವ್ರೆ. ನಾನು ಆ ವಿಚಾರವಾಗಿ ನಾನು ನೀವೇನು ಓಡ್ತಿದ್ದೀರಿ, ಮೊನ್ನೆ ಪಿರಿಯಾಪಟ್ಟಕ್ಕೆ ಬಂದಿದ್ದೆ, ಆಮೇಲೆ ಟೀನರ್ಸ್ ಇಬ್ಬರಿಗೆ ಬಂದಿದ್ದೆ, ಇವತ್ತು ಚಾಮುಂಡೇಶ್ವರಿಗೆ ಬಂದಿದ್ದೀನಿ. ಈ ರೀತಿ ಕುಮಾರಣ್ಣನ ಏಕಾಂಗಿ ಹೋರಾಟಕ್ಕೆ ನಾವು ಕೈ ಜೋಡಿಸಿ ರಾಜ್ಯ ಎಲ್ಲ ಪ್ರವಾಸ ಮಾಡ್ತೀವಿ. ನಮಗೆ ಗೊತ್ತಿರೋದು ಇಷ್ಟೇ ಸರ್. ಸರ್, ನಾನು ಒಂದು ಮಾತಾಡಿ ಈಗಲೇ ಉತ್ತರ ಕೊಟ್ಟೆ. ನಾನೊಬ್ಬ ಪಕ್ಷದ ಕಾರ್ಯಕರ್ತ ಸರ್, ನಾನು ತೀರ್ಮಾನ ತಗೊಳ್ಳೋದಕ್ಕೆ ಆಮೇಲೆ ನೋಬಡಿ. ರಾಜ್ಯಾಧ್ಯಕ್ಷರು ವರಿಷ್ಠರು ತೀರ್ಮಾನ ತಗೋತಾರೆ ಅತಿ ಶೀಘ್ರದಲ್ಲೇ, ಇದಕ್ಕೆ ತೆರೆ ಎಳಿತಾರೆ. ದಯಮಾಡಿ ಮಾಧ್ಯಮ ಸ್ನೇಹಿತರು ಸಹಕರಿಸಿ ಪ್ಲೀಸ್. ಥ್ಯಾಂಕ್ ಯು. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.